ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಅಂತಿಮ ನಿರ್ಧಾರ ಪ್ರಕಟವಾಗಿದೆ ಎಲ್ಲರೂ ಕೂಡ ಗೊತ್ತು ಅನ್ಕೋತೀನಿ ಮರು ಪರೀಕ್ಷೆ ಇಲ್ಲ ಕನ್ಫರ್ಮ್ ರೀ ಎಕ್ಸಾಮ್ ಇಲ್ಲ ಅಂತ ಕನ್ಫರ್ಮ್ ಕೂಡ ಮಾಡಿದ್ದಾರೆ ಒಂದು ಚಾನ್ಸ್ ಇತ್ತು ಒಂದು ಗ್ರೇ ಕೊಡಬೇಕಿತ್ತು ಅದು ಸೂಟೇಬಲ್ ಆಗ್ತಾ ಇರಲಿಲ್ಲ ಇನ್ನೊಂದು ಬಂದ್ಬಿಟ್ಟು ಮರು ಪರೀಕ್ಷೆ ಮಾಡಬೇಕಿತ್ತು ಇಲ್ಲ ಅಂದ್ರೆ ಅದನ್ನ ಬಿಟ್ಟು ಉಳಿದ ಮಾತ್ರ ಕನ್ಸಿಡರ್ ಮಾಡಬೇಕಿತ್ತು ಬಟ್ ಮರು ಪರೀಕ್ಷೆ ಮಾಡಬೇಕು ಅಂತ ಇದ್ರು ತಾಂತ್ರಿಕ ಕಾರಣದಿಂದ ಟೆಕ್ನಿಕಲ್ ಇದು ನಾಟ್ ಪಾಸಿಬಲ್ ಅದು ಸುಲಭ ಇಲ್ಲ ಆ ನಿಟ್ಟಿನಲ್ಲಿ ಮಾಡಿದರೆ ತಜ್ಞರ ಸಮಿತಿ ವರದಿ ಆಧರಿಸಿ ಇಲಾಖೆ ಆದೇಶ ಮಾಡಿದ್ದಾರೆ ರೀ ಎಕ್ಸಾಮ್ ಇಲ್ಲ ಮೇ ಎಂಡ್ ಗೆ ಫಲಿತಾಂಶ ಐವತ್ತು ಪ್ರಶ್ನೆಗಳಿಗೆ ಕೋಕ್ ಏನೆಲ್ಲ ಸಮಿತಿ ಶಿಫಾರಸು ಮಾಡಿದ್ರೆ ನೋಡೋದಾದರೆ ಯಾವೆಲ್ಲ ಔಟ್ ಆಫ್ ಸಿಲೆಬಸ್ ಇದೆ ಇದನ್ನ ವ್ಯಾಲ್ಯೂಯೇಷನ್ ಮಾಡೋಂಗಿಲ್ಲ ಮೌಲ್ಯಮಾಪನ ಮಾಡೋಂಗಿಲ್ಲ ಅದನ್ನ ಬಿಟ್ಟು ಉಳಿದದ ಉಳಿದ ಕ್ವಶನ್ ಮೇಲೆ ರಿಸಲ್ಟ್ ಪ್ರಕಟ ಮಾಡಬೇಕು ಅಂತ ಹೇಳಿದ್ದಾರೆ ಫಾರ್ ಎಕ್ಸಾಂಪಲ್ ನಿಮಗೆ ನೂರು ಅಂಕಗಳಿಗೆ ಪರೀಕ್ಷೆ ಬರೀತಿದ್ರೆ ಅಂದ್ರೆ ನಿಮಗೆ ಇಷ್ಟು ಅಂತ ಮಾರ್ಕ್ಸ್ ಪತ್ರ ಇತ್ತು ಈಗ ಐವತ್ತು ಅಂಕಗಳಿಗೆ ನೀವು ಮೂವತ್ತು ತೆಗೆದ್ರೆ ಐವತ್ತಕ್ಕೆ ನೀವು ಮೂವತ್ತಗಿತೀರಾ ಆಗ ನೂರಕ್ಕೆ ಆಗುತ್ತೆ ಆ ರೀತಿ ಕನ್ವರ್ಟ್ ಮಾಡ್ಕೊಂಡು ನಿಮಗೆ ಫಲಿತಾಂಶ ಕೊಡುವ ಸಾಧ್ಯತೆ ಹೆಚ್ಚಿದೆ ಬಯಾಲಜಿ ಹನ್ನೊಂದು ಭೌತಶಾಸ್ತ್ರ ಒಂಬತ್ತು ಗಣಿತ ಹದಿನೈದು ಕೆಮಿಸ್ಟ್ರಿ ಹದಿನೈದು ಟೋಟಲ್ ಬಂದ್ಬಿಟ್ಟು ಐವತ್ತು ಪ್ರಶ್ನೆಗಳನ್ನು ಬಿಡಬೇಕು ಅಂತ ಹೇಳಿದ್ದಾರೆ ಉಳಿದ ಪ್ರಶ್ನೆಗಳು ಮಾತ್ರ ಮೌಲ್ಯಮಾಪನ ವ್ಯಾಲ್ಯೇಷನ್ ಕೂಡ ಮಾಡಬೇಕು ತಪ್ಪಾದ ಎರಡು ಪ್ರಶ್ನೆಗಳಿಗೆ ಕೃಪಾಂಕ ನೀಡಬೇಕು ಯಾವ ಯಾವುದೋ ಎರಡು ಪ್ರಶ್ನೆಗಳಿಗೆ ಗ್ರೇಸ್ ಮಾರ್ಕ್ಸ್ ಕೂಡ ಕೊಡ್ತಾರಂತೆ ತೆಗೆದು ಹಾಕದ ಪ್ರಶ್ನೆ ಸಾರಿ ರಿಮೂವ್ ಮಾಡಿರೋ ಪ್ರಶ್ನೆ ಅದರ ಬಗ್ಗೆ ಕೀ ಆನ್ಸರ್ಸ್ ಅಲ್ಲಿ ಪ್ರಕಟ ಮಾಡ್ತಾರೆ ಮಾಡ್ತಾರೆ ಅಹ್ ವಿದ್ಯಾರ್ಥಿಗಳು ಹಿತರಷ್ಟಿಯಿಂದ ಮರು ಪರೀಕ್ಷೆ ನಡೆಸಲು ತಪ್ಪಾದ ಎರಡು ಪ್ರಶ್ನೆಗಳಿಗೆ ಕೃಪಾಂಕ ನೀಡಲು ನೀಡಿದೆ ಅಂದ್ರೆ ಎರಡು ಎರಡೇ ಎರಡು ಅಂಕ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಇನ್ನು ಐವತ್ತು ಅಂಕಗಳು ಔಟ್ ಆಫ್ ಸಿಲೆಬಸ್ ಬಂದಿರೋದು ಕಂಪ್ಲೀಟ್ಲಿ ಡಿಲೀಟ್ ಆಗುತ್ತೆ ಅದನ್ನ ಬಟ್ಬಿಟ್ಟು ಉಳಿದದನ್ನ ಮಾತ್ರ ಕನ್ಸಿಡರ್ ಮಾಡಿಕೊಂಡು ಫಲಿತಾಂಶ ಪ್ರಕಟ ಮಾಡ್ತಾರೆ ಅದನ್ನು ಬಿಡೋದು ಬಿಟ್ಬಿಟ್ಟು ಉಳಿದಿದ್ದನ್ನು ಯಾವೆಲ್ಲ ನಿಮ್ದು ಉಳಿದಿದ್ದೆ ಅದನ್ನ ಕನ್ಸಿರ್ ಮಾಡ್ತಾರೆ ಮೂರು ಪಾಯಿಂಟ್ ಲಕ್ಷ ವಿದ್ಯಾರ್ಥಿಗಳು ಬರೆದಿದ್ರು ಸಾಕಷ್ಟು ಸಮಸ್ಯೆ ಆಗಿತ್ತು ವಿದ್ಯಾರ್ಥಿಗಳಿಗೆ ಆ ನಿಟ್ಟಿನಲ್ಲಿ ಸಮಿತಿ ಕೂಡ ಶಿಫಾರಸು ಮಾಡಿದೆ ಮರುಪರೀಕ್ಷೆ ಒಂದು ಇಲ್ಲ ಗ್ರೇಸ್ ಮಾರ್ಕ್ಸ್ ಇದೆಯಾ ಹೌದು ಬರೀ ಎರಡು ಎರಡು ಗ್ರೇಸ್ ಮಾರ್ಕ್ಸ್ ಎರಡು ಎರಡು ಅದು ಯಾವುದು ಅಂತ ಹೇಳಿ ನಿಮಗೆ ಕೀ ಆನ್ಸರ್ಸ್ ನಲ್ಲಿ ಬಿಡ್ತಾರೆ ಐವತ್ತು ಕ್ವಶನ್ಸ್ ಗಳನ್ನ ತೆಗೆದು ಹಾಕಿದ್ದಾರೆ ಅದನ್ನು ಕೂಡ ಕೀ ಆನ್ಸರ್ಸ್ ನಲ್ಲಿ ಬಿಡ್ತಾರೆ ಹೆಂಗೆ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಅರವತ್ತು ಒಂದು ವಿಷಯ ಅರವತ್ತು ಅಂಕಗಳು ಬರೀತೀರೋ ಅಂದ್ರೆ ಇನ್ನೂರ ನಲವತ್ತು ಅಂಕಗಳಿಗೆ ಆಯಿತು ಇನ್ನೂರ ನಲವತ್ತು ಅಂಕಗಳಲ್ಲಿ ಐವತ್ತು ತೆಗಿತಾರೆ ನೂರ ತೊಂಬತ್ತು ಉಳಿತದೆ ನೂರ ತೊಂಬತ್ತಲ್ಲಿ ಎರಡು ಗ್ರೇಸ್ ಮಾರ್ಕ್ಸ್ ನೂರ ಎಂಬತ್ತೆಂಟು ಉಳಿತದೆ ಆ ನೂರ ಎಂಬತ್ತೆಂಟು ಅಂಕಗಳಲ್ಲೇ ನಿಮಗೆ ಕನ್ಸಿಡರ್ ಮಾಡಿ ನಿಮಗೆ ಫಲಿತಾಂಶವನ್ನು ಕೂಡ ಕೊಡ್ತಾರೆ ಇದು ಯಾಪಲ್ಲಿ ಇದು ಹೋಯ್ತು ವಿಡಿಯೋ ಥ್ಯಾಂಕ್ ಯು